ನಾನು ಪ್ರಿಯಾಂಕಾ ರಾಠೋಡ್ ವೀಕ್ಷಕರೇ ತಮಗೆಲ್ಲ ತಿಳಿದಿರೋ ಹಾಗೆ ನಾವು ಗೃಹಲಕ್ಷ್ಮಿ ಅನ್ನುವಂತಹ ಸರಣಿ ಸಂಚಿಕೆಯನ್ನು ಶುರು ಮಾಡಿದ್ದೀವಿ ಬೇರೆ ಬೇರೆ ಕ್ಷೇತ್ರಗಳಿಂದ ಮಹಿಳೆಯರನ್ನ ಹೆಕ್ಕಿ ತಂದು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಸಾಹಿತಿಗಳಾಗಿರಬಹುದು ಅಥವಾ ಬೇರೆ ಯಾವುದೇ ಕ್ಷೇತ್ರಗಳಲ್ಲಾಗಿರಬಹುದು ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಮಹಿಳೆಯರಿಗೆ ಒಂದು ಧ್ವನಿಯಾಗಿ ನಾವು ನಿಮ್ಮ ಮುಂದೆ ನಿಂತಿದ್ದೇವೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ತಮಗೆ ಕೊಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮೊಂದಿಗಿದ್ದಾರೆ ಸೌಭಾಗ್ಯ ಅಶೋಕ್ ಕೋಪನ್ನು ಅಂತರು ಇವರ ಪರಿಚಯ ಈಗಾಗಲೇ ತಮಗೆ ಕೊಟ್ಟಿದ್ದೀವಿ ಆದರೂ ಕೂಡ ಮತ್ತೊಂದು ಸಾರಿ ಹೇಳ್ತೀವಿ ಇವರು ಶಾಂತ ನರ್ಸಿಂಗ್ ಹೋಮ್ ಫರ್ಟಿಲಿಟಿ ಸೆಂಟರ್ ನ ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಗೋಕಾಕ್ ತಾಲೂಕಿನ ಐಎಂಎ ಲೇಡೀಸ್ ಕ್ಲಬ್ ನಲ್ಲಿ ಮೆಂಬರ್ ಕೂಡ ಆಗಿದ್ದಾರೆ ಬಲಿ ಹಾಕಿದ್ರೆ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮತ್ತೆ ಗೃಹಲಕ್ಷ್ಮಿ ಸಂಚಿಕೆಯಲ್ಲಿ ಕರ್ಕೊಂಡು ಬಂದಿದ್ದೀವಿ ಸೌಭಾಗ್ಯ ಅಶೋಕ್ ಕೋಪ ಅನ್ನುವಂತ ಒಬ್ಬ ಮಹಿಳೆಯನ್ನ ಈಗಾಗಲೇ ತಮಗೆ ಇವರ ಪರಿಚಯ ಇರುತ್ತೆ ಯಾಕೆ ಅಂತ ಅಂದ್ರೆ ಈ ಮುಂಚೆ ಕೂಡ ಅವರು ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ಮಾತಾಡಿರುವಂತದ್ದು ತಾವೆಲ್ಲ ನೋಡಿದಿರಿ ಕೂಡ ಅದೇ ರೀತಿ ಇವತ್ತು ಅಲ್ಲೇನ್ ಮಾತಾಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮತ್ತೆ ಮಾತುಕತೆಯನ್ನ ಶುರು ಮಾಡ್ತಾ ಇದ್ದೀವಿ ಬನ್ನಿ ಹಾಗಿದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ಅಮ್ಮನ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ವೀಕ್ಷಕರು ಇದೀಗ ಮಾತುಕತೆ ಶುರು ಮಾಡೋಣ ಅಮ್ಮ ಇವಾಗ ನಾವು ಲಾಸ್ಟ್ ಅಂದ್ರೆ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ವಿ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಸಂಕಲ್ಪನ ಯಾವ ರೀತಿ ಮಾಡ್ಕೋಬೇಕು ಜೊತೆಗೆ ಯಾವೆಲ್ಲ ಎಣ್ಣೆಗಳನ್ನ ಬಳಸಬೇಕು ಯಾವ ರೀತಿ ಅಂದ್ರೆ ಯಾವ ರೀತಿ ಒಂದು ತಯಾರಿನ ನಡೆಸ್ಕೋಬೇಕು ಅನ್ನೋದೆಲ್ಲ ನೋಡ್ಕೊಂಡ್ವಿ ಇವಾಗ ಒಂದು ಪ್ರಶ್ನೆ ಬರುತ್ತೆ ಯಾವ ದಿನ ಯಾವ ದೇವಿ ಅಥವಾ ಯಾವ ದೇವರ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಸೊ ಸೋಮವಾರ ಮೊದಲು ಶುರುವಾಗೋದು ಭಾನುವಾರದಿಂದ ರವಿವಾರದಿಂದ ಸೊ ಅಲ್ಲಿಂದ ಯಾವ ಯಾವ ದೇವರು ಸ್ಟಾರ್ಟ್ ಮಾಡ್ಬೇಕು ಪೂಜೆ ಮಾಡಕ್ಕೆ ನಮ್ಗೆ ವಾರದಲ್ಲಿ ಪ್ರತಿಯೊಂದು ವಾರಕ್ಕೂ ಒಂದೊಂದು ದೇವರು ಒಂದು ದೇವಿ ಒಂದು ಗ್ರಹ ಅನ್ನೋದು ಖಂಡಿತ ಅದರದ ಆಧಿಪತ್ಯ ಇರುತ್ತೆ ಖಂಡಿತ ವೀಕ್ಷಕರ ಆಧಿಪತ್ಯ ಇರುತ್ತೆ ಆ ರೀತಿ ನಾವು ಪೂಜೆ ಮಾಡ್ಕೊಂಡು ಹೋದ್ರೆ ನಮ್ಗದು ಒಳ್ಳೆ ಫಲ ಸಿಗುತ್ತೆ ಒಂದು ಪೂಜೆ ಅಂದ್ರೆ ದೀಪ ಧೂಪ ನೈವೇದ್ಯ ಇಲ್ಲ ಅಂದ್ರೆ ಪೂರ್ಣ ಆಗಲ್ಲ ಅಂತ ನಾನು ಮೊದ್ಲೇ ಹೇಳಿದ್ದೀನಿ ಅದೇ ತರ ಈಗ ನಾವು ಸ್ನಾನ ಮಾಡಿದಾಗಿಂದ ಶುರುವಾಗುತ್ತೆ ನಮ್ ಪೂಜೆ ನಾನ್ ಹೇಳಿದಾಗೆ ಮತ್ತೆ ಹೇಳಿದೆ ಶ್ರೀ ಗಣೇಶ ಈಗ ಫಸ್ಟ್ ನಾವು ಎಲ್ಲ ಕೆಲಸ ಮುಗಿದ್ಕೆ 10 o'clock ಆಗಿರುತ್ತೆ ಮತ್ತೆ ಆ ಕೆಲಸದವ್ರು ಬಂದ ಮನೆ ಸ್ವಚ್ಛ ಮಾಡೋದು ಮನೆ ಸ್ವಚ್ಛ ಮೊದಲಾಗ್ಬೇಕು ಯಾಕಂದ್ರೆ ಪೂಜೆ ಯಾವುದೇ ಒಂದು ಪೂಜೆ ಮಾಡ್ಬೇಕಂದ್ರೆ ಮನೆ ಸ್ವಚ್ಛ ಆಗ್ಬೇಕು ನಾವು 5 ಗಂಟೆಗೆ ಎದ್ದು ಕೆಲಸ ಮಾಡಕ್ಕಾಗಲ್ಲ ಅಂತ ಮೊದ್ಲೇ ಹೇಳಿದೀವಿ ಈಗ ಮನೆಯವರು ಕೆಲಸದವ್ರು ಬಂದು ಮನೆ ಸ್ವಚ್ಛ ಮಾಡಬೇಕಾದ್ರು 9 ಗಂಟೆಗೆ ಬಂದ್ರೆ 10 ಗಂಟೆ 1 ಗಂಟೆ ಒಳಗೆ ಮನೆ ಸ್ವಚ್ಛ ಆಗುತ್ತೆ ನಾವು ಸ್ನಾನ ಮಾಡಿ ಬಂದಾಗಿಂದ ಪೂಜೆ ಶುರುವಾಗುತ್ತೆ ಫಸ್ಟ್ ಮೊದಲು ವಸಲ ಪೂಜೆ ಅಂತ ಸ್ಟಾರ್ಟ್ ಮಾಡ್ಬೇಕು ನಾವು ವಸಲ ಪೂಜೆ ಮಾಡಿಲ್ಲ ಅಂದ್ರೆ ಅಲ್ಲಿ ದೇವತೆಗಳು ಬರೋದೇ ಸಿಂಹದ್ವಾರದಿಂದ ವಸಲ ದಾಟಿ ಬರೋದೆ ಮೊದಲು ಅದು ನಾವು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ಬೇಕು ಮನೆ ಮುಂದೆ ನಾವು ಯಾವಾಗ ಮಾಡಿದೀವಿ ಈ ಪೂಜೆ ಮಾಡಕ್ ಹೊಂಟಿದೀವಿ ಅಂದ್ರೆ ಈ ಸ್ನಾನ ಮಾಡಿ ಬಂದಿದೀವಿ ಅಂದ್ರೆ ಆವಾಗ್ಲಿಂದಾನೇ ಶುರು ಮಾಡೋದು ಮೊದಲು ರಂಗೋಲಿ ಹಾಕೋದು ಬಾಗಿಲು ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಹೂವು ಅಕ್ಷತೆ ಕುಂಕುಮ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಬೇಕು ಯಾಕಂದ್ರೆ ಬಾಗಿಲಲ್ಲಿ ಲಕ್ಷ್ಮಿ ನರಸಿಂಹ ವಾಸವಿರುತ್ತೆ ಅದಕ್ಕೆ ಫಸ್ಟ್ ನಾವು ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ಬೇಕು ಅಲ್ಲಿಂದ ಶುರು ಮಾಡ್ಕೊಂಡು ಒಳಗೆ ಬರ್ಬೇಕು ಒಳಗೆ ಬಂದ್ರೆ ಆ ದಿವಸದ ಹೂ ನಮ್ಮ ಏನ್ ಪೂಜಾ ಸಾಮಗ್ರಿ ಬೇಕು ಅದನ್ನ ತಂದಿಟ್ಕೋ ಮೊದ್ಲೇ ರೆಡಿ ಮಾಡಿ ಇಟ್ಕೋಬೇಕು ನಾವು ಫಸ್ಟ್ ಇಟ್ಕೊಂಡು ಆಮೇಲೆ ನಮ್ಮಲ್ಲೇ ಬೆಳೆದಂತ ಹೂ ನಮ್ಮ ಗಾರ್ಡನ್ ಅಲ್ಲಿ ಅಥವಾ ನಮ್ಮ ತೋಟದಲ್ಲಿ ನಮ್ಮ ಪಾಟದಲ್ಲಿ ಇದ್ದಂತ ಹೂವನ್ನೇ ತಂದು ಮೊದಲು ಹೂವನ್ನ ಸ್ವಚ್ಛಗೊಳಿಸ್ಕೋಬೇಕು ಅಂದ್ರೆ ಶುದ್ಧವಾದ ನೀರಿನಿಂದ ತೊಳ್ಕೋಬೇಕು ಈಗ ಮಾರ್ಕೆಟ್ ಇಂದ ತಂದಿರೋದ್ರಿಂದ ಎಷ್ಟೊಂದದ್ದು ಕೆಡಬಾರ್ದು ಅಥವಾ ಸ್ಮೆಲ್ ಇರ್ಬೇಕಂತ ಅದಕ್ಕೆಲ್ಲ ಏನೇನೋ ಹಾಕಿರ್ತಾರೆ ಕೆಮಿಕಲ್ಸ್ ಅದು ಹಾಳಾಗ್ಬಾರ್ದು ಅದಕ್ಕೆ ಅದನ್ನ ತಂದು ನಾವು ಡೈರೆಕ್ಟ್ ದೇವರಿಗೆ ಹೇರಿಸಬಾರ್ದು ಅದನ್ನ ಶುದ್ಧವಾದ ನೀರಿಂದ ಸ್ವಚ್ಛಗೊಳಿಸ್ಕೋಬೇಕು ಒಂದು ಗರಿಕೆ ಇರ್ಲಿ ಒಂದು ಪತ್ರೆ ಇರ್ಲಿ ಒಂದು ಪುಷ್ಪ ಇರ್ಲಿ ಅದನ್ನ ಸ್ವಚ್ಛ ಮಾಡಿ ಇಟ್ಕೋಬೇಕು ಮೊದಲು ಇಟ್ಕೊಂಡು ದೀಪ ಎಲ್ಲ ತಯಾರು ಮಾಡಿ ಇಟ್ಕೋಬೇಕು ಹಿಂದಿನ ದಿವಸದ ಏನಿರುತ್ತೆ ಅದನ್ನೆಲ್ಲ ಮಣ್ಣಿನವೆಲ್ಲ ಸ್ವಚ್ಛ ಮಾಡ್ಬೇಕು ಆ ಹೂವು ಅದಕ್ಕೆ ದೇವರು ಕಟ್ಟಿ ದೀಪ ಏನಿದೆ ಅದ ಹಿಂದಿನ ದಿವಸದ ಹಚ್ಚಿದ ಧೂಪ ದೀಪ ಏನಿರುತ್ತೆ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಮತ್ತೆ ನಾವು ಅದನ್ನ ಒಂದು ಶುದ್ಧವಾಗಿ ಮಾಡಿಕೊಂಡು ಆಮೇಲೆ ಪೂಜೆಗೆ ಶುರು ಮಾಡ್ಬೇಕು ಈಗ ರವಿವಾರ ಅಂತ ಬಂದ್ರೆ ಹೆಸರೇ ಹೇಳುವಾಗೆ ಅದು ಸೂರ್ಯನ ವಾರ ಆ ಸೂರ್ಯನ ವಾರದಲ್ಲಿ ಆ ದಿವಸಕ್ಕೆ ಗ್ರಹನೂ ಅವನೇ ಇರ್ತಾನೆ ಅವ ಆಧಿಪತ್ಯ ಇರ್ತದೆ ಆ ರವಿವಾರದಲ್ಲಿ ಶಿವನ ಅನುಗ್ರಹನೂ ಇರುತ್ತೆ ಈಗ ಶಿವನಿಗೆ ಈಗ ಸೂರ್ಯನಿಗೆ ಪೂಜೆ ಮಾಡ್ತಾ ಇದೀವಿ ನಾವು ಮತ್ತೆ ಅದ್ರ ಜೊತೆ ಶಿವನಿಗೂ ಪೂಜೆ ಮಾಡ್ತಾ ಇದೀವಿ ಅವ್ರಿಬ್ಬರಿಗೂ ಏನ್ ಇಷ್ಟ ನಮ್ಮನೇಲಿ ಇರುವಂತದ ವಸ್ತುಗಳಿಂದಾನೆ ಪೂಜೆ ಮಾಡೋದು ಶಿವನಿಗೆ ಬಿಳಿ ಬಣ್ಣದ ಹೂಗಳಂದ್ರೆ ತುಂಬಾ ಇಷ್ಟ ಹಾಗೆ ಸೂರ್ಯನಿಗೆ ಕೆಂಪು ಬಣ್ಣಗಳಂದ್ರೆ ತುಂಬಾ ಇಷ್ಟ ಹೂವು ಈಗ ನಮ್ಮನೇಲೆ ಇರುವಂತದ್ದು ದಾಸವಾಳ ಹೂವು
ಅದ ಕೆಂಪದಿದ್ರೆ ಸೂರ್ಯದೇವನಿಗೆ ಹೆಸರು. ಸೂರ್ಯದೇವ ಅಂದ್ರೆ ಸೂರ್ಯ ನಾರಾಯಣನಿಗೂ ಬರ್ತದೆ. ನಾವು ನಾರಾಯಣ ವಿಷ್ಣುದ ಯಾವುದೇ ಫೋಟೋ ಕೇರಿಸಿ ಸೂರ್ಯ ನಮಸ್ಕಾರ ಸೂರ್ಯ ನಾರಾಯಣ ಅಂತ ಮಾಡಿದ್ರು ಸೂರ್ಯನಿಗೆ ಸೇರುತ್ತೆ, ನಾರಾಯಣನಿಗೆ ಸೇರುತ್ತೆ. ಸೂರ್ಯ ನಾರಾಯಣ ಅಂತ ಅದಕ್ಕೆ ಅದ ಕೆಂಪು ಪುಷ್ಪನ ಸೂರ್ಯದೇವನಿಗೆ ಅರ್ಪಿಸೋದು, ಬಿಳಿ ಪುಷ್ಪ ಇದ್ರೆ ಶಿವನಿಗೆ ಅರ್ಪಿಸೋದು. ಮತ್ತೆ ಯಾವುದು ಪುಷ್ಪದಿಂದ ಎಲ್ಲ ನಮ್ಮನೇಲಿ ಯಾವ್ದು ಸಿಗುತ್ತೆ ಅದ್ರಿಂದ ಅಥವಾ ನಾವು ಬೇಟೆಯಿಂದ ತಂದಿದ್ದಾದ್ರು ಅದನ್ನೆಲ್ಲಾನು ದೇವರಿಗೆ ಮೊದಲು ಹೂ ಹೆರಿಸ್ಬೇಕು. ಆಮೇಲೆ ದೀಪಕ್ಕೆ ನಾ ಹೇಳಿದಾಗ ಮೊದಲೇ ನಾವು ತಯಾರು ಮಾಡ್ಕೊಂಡಿದ್ದ ಎಣ್ಣೆ ಇದ್ರೂ ನಡೆಯುತ್ತೆ, ಇಲ್ಲ ಕೊಬ್ಬರಿ ಎಣ್ಣೆಯಿಂದ ಹಚ್ಚಿದ್ರು ನಡೆಯುತ್ತೆ. ಅವರು ತಪ್ಪದಿಂದ ಯಾವ್ದು ಒಟ್ಟೆ ಅದನ್ನ ಮೊದಲು ದೀಪ ಹಚ್ಚಬೇಕು. ದೀಪ ಹಚ್ಚಿ ಎಲ್ಲದಕ್ಕೂ ಹೂ ಹಾಕಿ ನಮ್ಮಲ್ಲಿ ಇರುವಂತ ನೈವೇದ್ಯ ಸೂರ್ಯ ದೇವನಿಗೆ ಗೋಧಿಯಿಂದ ತಯಾರು ಮಾಡಿದ್ದು ಯಾವುದು ವಸ್ತಾದ್ರೂ ಇಷ್ಟ ಅವನು, ಪೇಡೆ ಇರ್ಬೋದು ಅಥವಾ ರವೆ ಉಂಡೆ ಇರ್ಬೋದು. ಮನೆಯಲ್ಲಿ ಮಕ್ಕಳದಂತ ಮಾಡಿರ್ತೀವಿ, ಅದ್ ಏನ್ ಮಾಡಿರ್ತೀವೋ ಅದನ್ನೇ ಅಥವಾ ಅಂಗಡಿಯಿಂದ ತಂದಿರ್ತೀವಿ. ಮನೆಯಲ್ಲಿ ಈಗ ಬೆಲ್ಲ ಅಂತ ಇದ್ದೇ ಇರುತ್ತೆ, ಸಕ್ಕರೆ ಇರುತ್ತೆ, ಕಲ್ ಸಕ್ಕರೆ ಇರುತ್ತೆ, ಡ್ರೈ ಫ್ರೂಟ್ಸ್ ಇರ್ತಾವೆ, ಬಾಳೆಹಣ್ಣು ಇರುತ್ತೆ, ಏನ್ ಬೇಕಾದ್ರೆ ತೆಂಗಿನಕಾಯಿ ಇರುತ್ತೆ, ಏನ್ ಬೇಕಾದ್ರೂ ನಾವು ನೈವೇದ್ಯ ಆ ಟೈಮಲ್ಲಿ ನಮ್ಗೆ ಏನ್ ಮನಸ್ಸಿಗೆ ತೋಚುತ್ತೆ ಅದನ್ನ ಇಡ್ಬೋದು ನಾವು ನೈವೇದ್ಯಕ್ಕೆ. ಫಸ್ಟ್ ದೀಪ ಹಚ್ಚಿದ್ವಿ, ಹೂವು ಹಾಕಿದ್ವಿ, ಆಮೇಲೆ ನೈವೇದ್ಯ ಪೂಜೆ. ಆಮೇಲೆ ಆ ದಿವಸಕ್ಕೆ ಪ್ರತಿಯೊಂದು ದೇವರಿಗೂ ಒಂದು ಧೂಪ ಇಷ್ಟ ಅನ್ನೋದಿರುತ್ತೆ. ಈಗ ಅದ ಶಿವ ಬಂದ್ರು ಸೂರ್ಯ ದೇವ ಬಂದ ಅಂದ್ರೆ ಶ್ರೀಗಂಧ ಗುಲಾಬಿ ಬಣ್ಣದ ಧೂಪ ಅಂದ್ರೆ ಈಗ ಅಗರಬತ್ತಿಗಳು ಪೇಟೆಯಲ್ಲಿ ಬೇಕಾದಷ್ಟು ಕಲರ್ ಸಿಗ್ತಾ, ಬೇಕಾದಷ್ಟು ವೆರೈಟಿ ಅಂದ್ರೆ ಮಲ್ಲಿಗೆ, ಜಾಜಿ, ಸಂಪಿಗೆ, ಕಸ್ತೂರಿ, ತುಳಸಿ, ಹೀಗೆ ತಾವರೆ, ಸಂಪಿಗೆ, ಈ ರೀತಿ ತುಂಬಾ ಅಗರಬತ್ತಿಗಳು ಬರ್ತಾ ಇದ್ದಾವೆ. ಅದು ಯಾಕೆ ಬರ್ತಾ ಇತ್ತು ಅಂದ್ರೆ ಈ ತರ ಪೂಜೆ ಮಾಡ್ಲಿ ಅಂತಾನೆ. ಪ್ರತಿಯೊಂದು ಯಾವ ದೇವ್ರಿಗೆ ಯಾವ್ದು ಇಷ್ಟ ಆ ಉದ್ಬತ್ತಿ ಹಚ್ಚಲಿ, ಆ ಧೂಪವನ್ನ ಹಚ್ಚಲಿ ಅಂತಾನೆ ಇದನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಅದರಿಂದ ನಾವು ಅದನ್ನ ಉಪಯೋಗ ತಗೊಳ್ಳೋದು. ಉದನ್ ಕಡ್ಡಿ ಅಂತೂ ಬೆಳಗ್ತೀವಿ, ಧೂಪ ದೀಪ ಹಚ್ತೀವಿ, ಆದ್ರೆ ಯಾವ ದೇವ್ರಿಗೆ ಯಾವ್ದು ಇಷ್ಟ ಅದನ್ನ ತಂದಿಟ್ಟು ಆ ದಿವಸದಲ್ಲಿ ಆ ಉದ್ಬತ್ತಿ ಹಚ್ಚಿದ್ರೆ ಆ ದೇವ್ರಿಗೆ ಇಷ್ಟ ಆಗುತ್ತಲ್ಲ, ಆ ದೇವ್ರಿಗೆ ಇಷ್ಟವಾದ ಪುಷ್ಪ ಹಚ್ಚಿದ್ರೆ ಇಷ್ಟ ಆಗುತ್ತೆ. ಈಗ ಶಿವನಿಗೆ ಹಾಲು ಮೊಸರು ಅನ್ನ ಅಂದ್ರೆ ತುಂಬಾ ಇಷ್ಟ. ಅದ ನಮ್ಮನೇಲಿ ಅನ್ನ ಇರುತ್ತೆ, ಹಾಲು ಇರುತ್ತೆ. ಈಗ ಅನ್ನ ಈಗ ನಾ ಹೇಳಿದ ಆಗ್ಲೇ ನೀವು ಓದ್ ಸಂಚಿಕೆಯಲ್ಲಿ ಕೇಳಿದ್ರಿ, ಈಗ ನಾವು ಮಡಿಯಾಗಿ ಅನೇ ಅಡಿಗೆ ನೈವೇದ್ಯ ಮಾಡಿಡ್ಬೇಕಾ ದೇವ್ರಿಗೆ ಅಂತ. ಅದೇ ಈಗ ಸ್ನಾನ ಮಾಡಿ ಬಂದ ಕೂಡಲೇ ನಾವು ಪೂಜೆ ಮಾಡೋದಕ್ಕೆ ಅಲ್ಲಿ ಅನ್ನ ಮಾಡಕ್ ಬಿಟ್ಬಿಟ್ಟು ನಾವು ಪೂಜೆ ತಯಾರು ಮಾಡ್ಬೋದು, ಅಷ್ಟರಲ್ಲಿ ಅನ್ನ ಆಗಿರುತ್ತೆ. ಅನ್ನದೊಳಗೆ ಒಂದು ಇಂದಿನ ಇನ್ನೊಂದು ವಿಶೇಷ ಏನಂದ್ರೆ ಅನ್ನದಲ್ಲಿ ಅನ್ನ ಮಾಡಿದ ಕೂಡಲೇ ಅದಕ್ಕೆ ದೇವರಿಗೆ ಅರ್ಪಿಸುವಂತ ಅನ್ನಕ್ಕೆ ಉಪ್ಪು ಹಾಕ್ಬಾರ್ದು, ಉಪ್ಪು ಹಾಕ್ಬಾರ್ದು. ಅದು ಅದು ಋಣ ಅಂತ ಹೇಳ್ತಾರೆ. ಉಪ್ಪನ್ನ ಉಪ್ಪು ಹಾಕಿ ಅನ್ನ ಮಾಡಿದ್ದು ದೇವರಿಗೆ ನೈವೇದ್ಯ ಮಾಡಂಗಿಲ್ಲ. ಆ ಅನ್ನಕ್ಕೆ ಒಂದು ಚಮಚ ತುಪ್ಪ ಅಂತ ಮನೇಲಿ ಇದ್ದೇ ಇರುತ್ತೆ, ಒಂದು ಚಮಚ ತುಪ್ಪ ಹಾಕೋದು, ಒಂದು ಸ್ವಲ್ಪ ಬೆಲ್ಲ ಇಡೋದು. ಬೆಲ್ಲ ಇದು ಇಟ್ಟರೆ ಎಲ್ಲ ದೇವರುಗಳಿಗೂ ನೈವೇದ್ಯ ಆಗುತ್ತೆ. ಮನೆಯಲ್ಲಿ ಏನಿಲ್ಲ ನಾನು ಇದಿಷ್ಟು ಕೊಟ್ರೆ ಪ್ರತಿ ದಿವಸ ನೀವು ಇದು ಕೊಡಬಹುದು. ಯಾವ ಮನೆಯಲ್ಲಿ ಅನ್ನವನ್ನು ನೈವೇದ್ಯ ಮಾಡ್ತಾರೆ ಆ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ. ಒಂದು ವಾಡಿಕೆ ಅಲ್ಲ ಅದು ನಿಜಾನು ಹೌದು. ಯಾವ ಮನೆಯಲ್ಲಿ ಅನ್ನ ಬ್ರಹ್ಮ ಅಂತ ಹೇಳ್ತಾರೆ, ಯಾವ ಮನೆಯಲ್ಲಿ ಅನ್ನವನ್ನು ನೈವೇದ್ಯವಾಗಿ ಕೊಡ್ತಾರೆ ಆ ಮನೆಯಲ್ಲಿ ಸುಖ ಸಮೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಓಕೆ ಮೇಡಮ್, ಇವಾಗ ರವಿವಾರದ ಮಾತಾಯ್ತು ಅಂದ್ರೆ ಸೂರ್ಯದೇವರಿಗೆ ಪ್ರಾಶಸ್ತ್ಯವಾದಂತದ್ದು ಮೊದಲು ಗೋಧಿಯಿಂದ ಗೋಧಿಯಿಂದ ಮಾಡಿ ಯಾವುದು ಪದಾರ್ಥ ಇಷ್ಟ ಆಗುತ್ತೆ ಅದಕ್ಕೆ ಮೊದಲೇ ಪ್ರಶಸ್ತಿ. ಅದಿಲ್ಲ ಅಂದ್ರೆ ಬೇರೆ ಏನ್ ಬೇಕಾದ್ರೂ ಇಡಬಹುದು, ಬಾಳೆಹಣ್ಣು ಇಡಬಹುದು, ತೆಂಗಿನಕಾಯಿ ಇಡಬಹುದು, ಬೇಳೆ ಇಡಬಹುದು, ಮತ್ತೆ ಮನೇಲಿ ಡ್ರೈ ಫ್ರೂಟ್ಸ್ ಆ ತುಪ್ಪನು ಇಡಬಹುದು ನೈವೇದ್ಯವಾಗಿ. ಮತ್ತೆ ಇದಂತೂ ಮನೇಲಿ ಇಷ್ಟಂತೂ ಇದ್ದೇ ಇರುತ್ತೆ, ನಮಗೆ ಯಾವ್ದು ಅನುಕೂಲ ಐತಿ ಆ ಟೈಮಲ್ಲಿ ಇಟ್ಬಿಡುದು. ಇವಾಗ ಭಾನುವಾರದ ಮಾತಿದಾಯ್ತು, ಇವಾಗ ಸೋಮವಾರ ಬಂತು ಅಂತಂದ್ರೆ ಆ ದಿನ ಯಾವ ದೇವರಿಗೆ ಪೂಜೆ ಮಾಡ್ಬೇಕು ಅದೊಂದು ವಿಧಿವಿಧಾನ ಯಾವ ರೀತಿ ಇರುತ್ತೆ? ಈಗ ಸೋಮವಾರ ಅಂದ್ರೆ ಎಲ್ಲರಿಗೂ ಗೊತ್ತು ಶಿವನ ವಾರ ಅಂತ. ಶಿವನ ವಾರ, ಶಿವ ಇದ್ದಲ್ಲಿ ಶಕ್ತಿ ಇದ್ದೇ ಇರ್ತಾವ. ಯಾಕಂದ್ರೆ ಮೊದಲೇ ಹೇಳಿದೆ ಶಿವ ಅಂದ್ರೆ ಅರ್ಧನಾರೀಶ್ವರ ಅಂತ. ಶಿವನೂ ಹೌದು ಶಕ್ತಿನೂ ಹೌದು. ಆ ದಿವಸ ದೇವಿನೂ ಅನ್ನಪೂರ್ಣ ದೇವಿ ಅನ್ನೋ ರೀತಿಯಲ್ಲಿ ಸೋಮವಾರ ದಿವಸ ದೇವಿನ ನಾವು ಪೂಜಿಸ್ಬೇಕು. ಆ ದಿವಸದ ಗ್ರಹ ಅಂದ್ರೆ ಚಂದ್ರ ಬರ್ತಾನೆ. ಈಗ ನಮ್ಗೆ ಆ ಮಂತ್ರಗಳು ನಾ ಹೇಳಿದ್ನಲ್ಲ ಮೊದ್ಲೇ, ನಿಮ್ಗೆ ಮಂತ್ರ ಹೇಳಕ್ ಬಂದ್ರು ಹೇಳ್ಬೋದು. ಪ್ರತಿಯೊಂದು ಗ್ರಹಗಳಿಗೂ ಪ್ರತಿಯೊಂದು ದೇವ್ರಿಗೂ ಮಂತ್ರಗಳಿದಾವೆ. ಅದು ಬರ್ಲಿಲ್ಲ ನಾವು ಓಂ ನಮ ಶಿವಾಯ ಅಂತ ಐದು ಬಾರಿ ಹೇಳಿದ್ರು ಅದು ತೃಪ್ತಿ ಆಗಿದೆ. ಆ ಅಮ್ಮನವರಿಗೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಈ ಮಂತ್ರ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ, ಅದು ಒಂದು ಹೇಳಿದ್ರಾಯ್ತು. ಇನ್ನು ಚಂದ್ರನಿಗೆ, ಚಂದ್ರ ನಮ್ಗೆ ಅದ್ರದ್ದು ಸ್ತೋತ್ರ ಗೊತ್ತಿಲ್ಲ, ಓಂ ಚಂದ್ರಾಯ ಅಂತ ಐದು ಬಾರಿ ಹೇಳಿದ್ರು ಸಾಕು. ಇಷ್ಟು ಹೇಳಿ ನಾವು
ಅವತ್ತಿನ ಪೂಜೆ ಮಾಡೋದು. ಅದಾದ ಮೊದಲೇ ಹೇಳಿದಾಗೆ ಶಿವನಿಗೆ ಬಿಳಿ ಬಣ್ಣದ ಹೂವು ಇಷ್ಟ, ಪತ್ರೆ ಇಷ್ಟ, ಅಮ್ಮನವರಿಗೆ ಕೆಂಪು ಬಣ್ಣದ ಹೂವು ಇಷ್ಟ, ಆಮೇಲೆ ಚಂದ್ರನು ಅಷ್ಟೇ ಆ ಬಿಳಿ ಬಣ್ಣದ. ಚಂದ್ರ ಮತ್ತೆ ಶಿವ ಅಂದ್ರೆ ಒಂದೇ, ಯಾಕಂದ್ರೆ ಅವನಿಗೆ ಏನು ಅರ್ಪಿತವಾಗುತ್ತೆ ಚಂದ್ರನಿಗೆ, ಯಾಕಂದ್ರೆ ಚಂದ್ರನ ಧಾರಣೆ ಮಾಡಿದ್ದಾನೆ. ಶಿವನಿಗೆ ಏನು ಸೇರುತ್ತೆ ಚಂದ್ರನಿಗೂ ಸೇರುತ್ತೆ ಅಂತ. ಅದ ಆ ದಿವಸದ್ದು ಅಷ್ಟೇ ಮೊಸರನ್ನ, ಆಮೇಲೆ ಕ್ಷೀರ ಅನ್ನ ಅಂತ ಹೇಳ್ತಾರೆ, ಅಂದ್ರೆ ಹಾಲಿನಿಂದ ತಯಾರು ಮಾಡಿದ್ರು. ಅಮ್ಮನವರಿಗಂದ್ರೆ ಪರಮಾನ್ನ ಹೇಳಿದ್ನಲ್ಲ, ಏನೂ ಇಲ್ಲ, ಅನ್ನ ಮಾಡಿ ಅದಕ್ಕೆ ಒಂದು ಚಮಚ ತುಪ್ಪ ಹಾಕಿ ಒಂದು ತುಂಡು ಬೆಲ್ಲ ಇಟ್ಟರೆ ಅದು ಅಮ್ಮನವರಿಗೆ ಗೂಡಾನ್ನ ಅಂತ, ಗೂಡಾನ್ನ ಅಂತ ಮಾಡ್ತಾರೆ ಅಂದ್ರೆ ಬೆಲ್ಲದನ್ನ. ಅಮ್ಮನವರಿಗೆ ಯಾವಾಗೂ ನೀವು ಇದು ಒಂದು ಅಮ್ಮನವರಿಗೆ ಪೂಜೆ ಮಾಡ್ತೀವಿ ಅಂದ್ರೆ ಗೂಡಾನ್ನ ಅಂದ್ರೆ ತುಂಬಾ ಶ್ರೇಷ್ಠ. ಅದು ಬೆಲ್ಲದಲ್ಲಿ ಮಾಡಿದ್ದೆ, ಅದು ಅಮ್ಮನವರಿಗೆ ತುಂಬಾ ತುಂಬಾ ಇಷ್ಟ. ಅದು ಅದನ್ನು ಕೊಟ್ರೆ ನಮ್ಗೆ ಇಷ್ಟಾರ್ಥ ನೆರವೇರ್ತಾರಂತ. ಇದಿಷ್ಟು ನಾವು ಮನೇಲಿ ಇದ್ದಿದ್ದೇ ಮಾಡ್ಬೋದಲ್ಲ, ನಾವೇನು ಅದಕ್ಕೆ ಖರ್ಚು ಮಾಡಿ ಅದಕ್ಕಾಗಿ ಸ್ಪೆಷಲ್ ಆಗಿ ಮಾಡಿ ಟೈಮ್ ತಗೋಬೇಕು ಅನ್ನೋದಿಲ್ಲ. ನಮ್ಮ ಮನೆಯಲ್ಲಿ ಮಾಡುವಂತದ್ದೇ ಮಾಡ್ಬೋದು ನಾವು, ಅದರಿಂದ ನಮ್ಗೆ ಆ ಪೂಜಾ ಫಲ ಸಿಗುತ್ತೆ. ಓಕೆ ಮೇಡಮ್, ಇವಾಗ ಸೋಮವಾರ ಆಯ್ತು, ಭಾನುವಾರ ಆಯ್ತು, ಇನ್ ನೆಕ್ಸ್ಟ್ ಬರುವಂತದ್ದು ಮಂಗಳವಾರ. ಯಾವ ಗ್ರಹಕ್ಕೆ ಅವತ್ತು ಪೂಜೆ ಸಲ್ಲಿಸಬೇಕು, ಯಾವ ದೇವರಿಗೆ ಅವತ್ತು ಪೂಜೆಯನ್ನು ಸಲ್ಲಿಸಬೇಕು, ಯಾವ ದೇವಿಗೆ ಅಂತ? ಮಂಗಳವಾರ ಅಂದ ಕೂಡಲೇ ಅದ ದೇವಿ ವಾರ ಅಂತಾನೆ ಅನ್ಕೋಬಹುದು. ಅಮ್ಮನವ್ರ ವಾರ, ನಮ್ಮ ದುರ್ಗೆ ಮಂಗಳಾದೇವಿ, ಯಾವ ದೇವಿ ಅವಳ ಹೆಸರು ಎಷ್ಟು ಸ್ಮರಿಸಿದ್ರು ಸಾಲಿ. ಆ ದಿವಸ ದೇವರಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಬರ್ತಾನೆ, ಆತನ ಆಕೆ ಮಗ ಅವನು. ಅದರ ಗ್ರಹ ಅಂತ ಬಂದ್ರೆ ಮಂಗಳ ಗ್ರಹ, ಕುಜಗ್ರಹ ಮಂಗಳ ಗ್ರಹ ಅಂತ ಹೇಳ್ತಾರೆ. ಆ ಮೂರು ಗ್ರಹಗಳಿಗೆ ಕೆಂಪು ಬಣ್ಣ ಅಂದ್ರೆ ದೇವಿಗಾಯ್ತು, ಸುಬ್ರಹ್ಮಣ್ಯ ಸ್ವಾಮಿಗಾಯ್ತು, ಮತ್ತೆ ಮಂಗಳ ಗ್ರಹಗಾಯ್ತು. ಕೆಂಪು ಬಣ್ಣದ ಹೂಗಳಂದ್ರೆ ತುಂಬಾ ಇಷ್ಟ, ಮಂದಾರ ಪುಷ್ಪ, ದಾಸವಾಳ, ಕಣಿಗಲಿ ಹೂ ಅಂದ್ರೆ ತುಂಬಾ ಇಷ್ಟ. ಸುಬ್ರಹ್ಮಣ್ಯಗಾಯ್ತು, ಸುಬ್ರಹ್ಮಣ್ಯ ಕೇದಿಗೆ ಏರಿಸ್ತಾರೆ, ಅಮ್ಮನವ್ರಿಗೂ ಏರಿಸಬಹುದು. ಆಗ್ಲೇ ನಾ ಹೇಳಿದೆ ಶಿವನಿಗೆ ಕೇದಿಗೆ ಸಂಪಿಗೆ ಹೂ ಏರಿಸುವಾಗಿಲ್ಲ, ತುಳಸಿ ಏರಿಸುವಾಗಿಲ್ಲ. ಅಂದ್ರೆ ಶಿವನಿಗೆ ಸುಗಂಧ ಬೀರುವಂತ ಹೂಗಳು ಇಷ್ಟ ಆಗೋದಿಲ್ಲ? ಅಲ್ಲ ಅಲ್ಲ, ಶಿವನಿಗೆ ಸುಗಂಧ ಬೀರೋದು ಇಷ್ಟ ಆಗುತ್ತೆ, ಆದ್ರೆ ಸಂಪಿಗೆ ಹೂವು ಕೀದಿಗೆ ಹೂವು ಇಷ್ಟ ಆಗೋದಿಲ್ಲ. ತುಳಸಿನೂ ಹೇರಿಸೋದಿಲ್ಲ ಶಿವನಿಗೆ. ಅಂದ್ರೆ ಮಂಗಳವಾರ ದಿವಸ ಏನೇ ಬೇಕ ಕೊಡ್ಬೋದು, ಮುಂಚೆ ಹೇಳಿದಾನೆ ಕೊಡ್ಬೋದಾ? ಅದೇ ಮಂಗಳವಾರ ಅಂದ್ರೆ ಅಮ್ಮನವರಿಗೆ ಗೂಡಾನ್ನ ಅಂತ ಹೇಳಿದೆ ಫಸ್ಟ್, ಅದಕ್ಕೆ ಹೆಸರು ಬೇಳೆ ಪಾಯಸ ಮಾಡ್ಬೋದು ಅಂದ್ರೆ ನಿಮಗೆ ಟೈಮ್ ಇತ್ತಂದ್ರೆ, ಆಮೇಲೆ ಕಡಲೆ ಬೇಳೆ ಪಾಯಸ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ, ಸುಬ್ರಹ್ಮಣ್ಯ ಸ್ವಾಮಿ. ಮಂಗಳ ಗ್ರಹಕ್ಕೂ ಅಷ್ಟೇ, ಬೆಲ್ಲದಿಂದ ಮಾಡಿದ ಯಾವ ವಸ್ತುನು ಇಷ್ಟ ಆಗುತ್ತೆ. ಆ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಅದೇ ನಾ ಹೇಳಿದ್ನಲ್ಲ, ಪರಮಾನ್ನ ಇಟ್ರು, ಅನ್ನ ಮಾಡಿ ತುಪ್ಪ ಹಾಕಿ ಒಂದು ಬೆಲ್ಲ ಒಂದು ತುಂಬ ಬೆಲ್ಲ ಇಟ್ರೆ ಎಲ್ಲಾ ದೇವರಿಗೂ ಇಷ್ಟ ಆಗುತ್ತೆ. ಅದೇ ಹಾಲು ಕೊಡ್ಬೋದು ನೀವು, ಮೊಸರು ಕೊಡ್ಬೋದು, ಮತ್ತೆ ಡ್ರೈ ಫ್ರೂಟ್ಸ್ ಕೊಡ್ಬೋದು, ಬಾಳೆಹಣ್ಣು ಕೊಡ್ಬೋದು, ಏನು ಬೇಕಾದ್ರೆ ಮನೆಯಲ್ಲಿ ಇದ್ದ ಪೇಡೆ, ಆಮೇಲೆ ಉಂಡೆಗಳು, ರವೆ ಉಂಡೆ, ಲಾಡು, ಏನ್ ಬೇಕಾದ ನೀವು ಮನೆಯಲ್ಲಿ ತಂದಿರ್ತೀವಿ, ಮನೆಯಲ್ಲಿ ಇರುತ್ತೆ. ಆದ್ರೆ ನಾವು ಉಪಯೋಗ ಮಾಡಕ್ಕೆ ದೇವರಿಗೆ ನೈವೇದ್ಯ ಮಾಡಿ ನಾವು ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೇದು, ಅದ್ರ ಆಶೀರ್ವಾದನೂ ನಮ್ಗೆ ಸಿಗುತ್ತೆ. ಸರ್, ಇವಾಗ ಈ ಮೂರು ವಾರ ನೆಕ್ಸ್ಟ್ ಬರುವಂತದ್ದು ಬುಧವಾರ. ಸೊ ಬುಧವಾರ ಯಾವ ಗ್ರಹಕ್ಕೆ ಅಥವಾ ಯಾವ ದೇವತೆಗಳಿಗೆ ಪೂಜೆ ಸಲ್ಲಿಸಿದ್ರೆ ಶ್ರೇಷ್ಠ ಅಂತ ಆಯ್ತು? ಬುಧವಾರ ಅಂದ್ರೆ ಹೆಸರಿಗೆ ಹೇಳುವಂಗೆ ಬುಧ ಗ್ರಹ ಬರುತ್ತೆ, ಬುಧ ಗ್ರಹ ಬರುತ್ತೆ. ಮತ್ತೆ ವಿಷ್ಣುವಿನ ವಾರ, ಎಲ್ಲದಕ್ಕಿಂತ ಮೊದಲು ಮಹಾಗಣಪತಿ. ಬುಧವಾರ ಅಂದ್ರೆ ಮಹಾಗಣಪತಿ ವಾರ ಅಂತ ಹೇಳ್ತಾರೆ. ಕೆಲವರು ಮಂಗಳವಾರ ಅಂತಾರೆ, ಕೆಲವರು ಬುಧವಾರ ಅಂತಾರೆ. ಆಕ್ಚುಲಿ ಅದು ಬುಧವಾರನೇ. ಮಂಗಳವಾರ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ, ಮತ್ತೆ ಬುಧವಾರ ಅಂದ್ರೆ ಗಣಪತಿ. ಮಹಾಗಣಪತಿಗೆ ನಿಮ್ಗೆ ಗೊತ್ತೈತಿ, ಅವನಿಗೆ ಇಷ್ಟ ಇಲ್ಲದಿದ್ದ ಭಕ್ಷ್ಯ ಭೋಜನನೇ ಇಲ್ಲ ಗಣಪತಿ. ಗಣಪತಿಗೆ ಎಲ್ಲಾ ಅಡಿಗೆನೂ ತುಂಬಾ ಇಷ್ಟ, ಎಲ್ಲ ತಿಂಡಿಗಳು ಇಷ್ಟ. ನಿಮ್ ಮನೇಲಿ ಏನಿದೆ, ಯಾವ ಸೀಸನ್ ಅಲ್ಲಿ ಏನ್ ಸಿಕ್ಕತ್ತೆ ಅದನ್ನೆಲ್ಲ ಇಡಬಹುದು ಗಣಪತಿಗೆ. ಕಬ್ಬು ಇಡ್ಬೋದು, ಬಾಳೆಹಣ್ಣು, ಬೆಲ್ಲ, ಖರ್ಜೂರ, ಪಂಚಕಜ್ಜಾಯ, ಏನ್ ನಿಮ್ ಮನೇಲಿ ಏನಿದೆ ಎಲ್ಲ ಸಿಹಿ ಪದಾರ್ಥಗಳು ಅವನಿಗೆ ಇಷ್ಟ. ಎಲ್ಲ ದೇವರು ದೇವತೆಗಳ ಮಧ್ಯೆ ಗಣೇಶನ್ ಮೇಂಟೆನೆನ್ಸ್ ತುಂಬಾ ಈಸಿ ಆಗಿದೆ ಗಣಪತಿಗಂದ್ರೆ. ಅವನಿಗೆ ಅವನ ಭೋಜನ ಪ್ರಿಯ, ತಿಂಡಿ ಪ್ರಿಯ ಅಂತ ಹೇಳ್ತಾರೆ ಅವನಿಗೆ. ಕಡುಬು, ಗಜ್ಜಿ, ಅವನಿಗೆ ನಮ್ ಮನೇಲಿ ಏನು ಮಾಡಿಕೊಟ್ರು ಇಷ್ಟ. ಲಾಸ್ಟ್ ಗೆ ಪುಟಾಣಿ ಸಕ್ಕರೆ ಇಟ್ರು ಇಷ್ಟ ಅವನಿಗೆ. ಆ ರೀತಿ ಸಿಹಿ ಪದಾರ್ಥಗಳು ಇಷ್ಟ. ಹೂವು ಯಾವ್ದು ಇರಿಸ್ಬೇಕು ಗಣಪತಿಗೆ? ಅದೇ ಕೆಂಪು ಹೂವು ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ದಾಸವಾಳ ಹೂವು ಅವನಿಗೆ ಗಣಪತಿಗೆ ತುಂಬಾ ಅರ್ಪಿತವಾಗಿದೆ. ಆಮೇಲೆ ಅವನಿಗೆ ಬಿಳಿ ಎಕ್ಕದ ಹೂವು, ಅವಾಗ್ಲೇ ಇದು ಸೂರ್ಯ ದೇವನಿಗೂ ತುಂಬಾನೇ ಇಷ್ಟ. ಮತ್ತೆ ಈಶ್ವರನಿಗೆ ಶಿವನಿಗೂ ಅಷ್ಟೇ, ಬಿಳಿ ಹೆಕ್ಕದ ಹೂವು ಅಂದ್ರೆ
ಅಷ್ಟು ಶ್ರೇಷ್ಠ. ಒಂದು ಹೂ ಇಟ್ಟು ನೀವು ಬೇಡ್ಕೊಂಡ್ರೆ ಅದಾಗುತ್ತೆ ಅಂತ ಹೇಳ್ತಾರೆ ಶಿವನಿಗೆ, ಗಣಪತಿಗೆ, ಮತ್ತ ಸೂರ್ಯ ದೇವನಿಗೆ, ಆಂಜನೇಯ ಸ್ವಾಮಿಗೆ. ಇದ ಬಿಳಿ ಹೆಕ್ಕದ ಹೂವು ಮಾಲೆ ಮಾಡಿ ಹಾಕ್ತಾರೆ. ಅದು ನಮ್ಮ ಸುತ್ತಮುತ್ತಲೇ ಸಿಗುತ್ತೆ. ಅದನ್ನ ನಾವು ಮನಸ್ಸಿಂದ ಏರಿಸಬೇಕಂದ್ರೆ ನಾವು ಹಿಂದಿನ ದಿವಸ ತಂದಿಟ್ಕೊಂಡು ತೊಡದೇರಿಸಬಹುದು, ಅಲ್ಲ ಬಾಗಲಲ್ಲಿ ಇತ್ತಂದ್ರೆ ತಗೋಬಹುದು. ಅದೇ ರೀತಿ ದುರ್ಗಾ ದೇವಿಗೆ ಗರಿಕೆ ಏರಿಸೋಂಗಿಲ್ಲ. ಈಗ ಎಲ್ಲರಿಗೂ ಇಡುವಾಗ ಇಡ್ತಾರೆ, ಗೊತ್ತಿರಲ್ಲ. ಈಗ ಏನ್ ಗರಿಕೆ ಅಂದ್ರೆ ಏರಿಸಬಹುದು ಅಂತ ಹೇಳಿ ದುರ್ಗಾಗೆ ಗರಿಕೆ ಇಷ್ಟ ಆಗುದಿಲ್ಲ. ಕೆಲವೊಂದಿಷ್ಟು ಜನ ಹೇಳ್ತಾರ ಏನಂತ ಅಂದ್ರೆ ಚೆಂಡು ಹೂವನ್ನ ಲಕ್ಷ್ಮೀ ದೇವತೆಗೆ ಏರ್ಸ ಅಂತಾರೆ. ಹೌದು, ಅದಕ್ಕೆ ಚೆಂಡು ಹೂವನ್ನ ಏರ್ಸ್ ಆಕ್ಚುಲಿ ಅದನ್ನ ಮನೆಯಲ್ಲಿ ಪೂಜೆ ಮಾಡಬಾರ್ದು ಅಂತ, ಮನೆಯಲ್ಲಿ ಇಡಬಾರ್ದು ಅಂತಾರೆ. ಆದ್ರೆ ನನಗೆ ಗೊತ್ತಿಲ್ಲ ಎಷ್ಟು ಮಾತ್ರ. ಹೌದು, ಅದು ಚೆಂಡು ಹೂವು ದೇವ್ರಿಗೆ ಏರ್ಸಲ್ಲ ನಮಗೆ ಗೊತ್ತಿದ್ದ ಪ್ರಕಾರ. ಬಟ್ ಅದ ಕೆಲವೊಂದು ದೇವಸ್ಥಾನದಲ್ಲಿ ಇಟ್ಟಿದ್ ನಾನು ನೋಡಿದೀನಿ. ಬಟ್ ಅವ್ರಿಗೆ ಗೊತ್ತಿತ್ತೋ ಇಲ್ಲೋ ಅದು ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾವು ತಿಳ್ಕೊಂಡಿದ್ದು ಅದ ಸರಿನೋ ತಪ್ಪೋ ಅದು ಗೊತ್ತಿಲ್ಲ ಅಲ್ವಾ. ಆದ್ರೆ ನಮಗ್ ಗೊತ್ತಿದ್ದಂಗೆ ಚೆಂಡು ಹೂವು ಯಾವ ದೇವ್ರಿಗೂ ಏರ್ಸಬಾರ್ದು. ವೀಕ್ಷಕರು ನೋಡ್ತಾ ಇದ್ದೀರಲ್ವಾ ಮೇಡಮ್, ಎಲ್ಲಾನೊಂದು ಯಾವ್ಯಾವ ವಾರ ಯಾವ ದೇವ್ರಿಗೆ ಯಾವ ಗ್ರಹಕ್ಕೆ ಯಾವ ದೇವಿಗೆ ಏನ್ ಪೂಜೆ ಮಾಡ್ಬೇಕು, ಯಾವ ರೀತಿ ನೈವೇದ್ಯವನ್ನು ಕೊಡ್ಬೇಕು, ಯಾವ ರೀತಿ ಹೂಗಳನ್ನ ಏರಿಸಬೇಕು ಅನ್ನುವಂಥದ್ದನ್ನ ಪ್ರತಿಯೊಂದನ್ನು ಮಾಹಿತಿನ ಕೊಡ್ತಾ ಹೋಗ್ತಾ ಇದಾರೆ. ಈ ಕಾರ್ಯಕ್ರಮ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಮಾಡೋ ಹಸಿವಿಗೆ ಕುಣಿದಿದೆ ಜಗವೇ, ಜನಸಲ್ಲಿ ಹೊಳೆಯುತ್ತೇನೆ ಏಸ್ ಮೇಲೆ ಏಸ್. ನೂರು ತರೋ ಹಸಿವಿದೆ ಗೋಲ್ ಹೊಡಿತೇನೆ ನಾನು ಸ್ವಲ್ಪ ಸ್ಪೀಡಲ್ಲಿ ಬಿಡಲಿ ಬಿಡಲಿ. ಎಲ್ಲ ಮಾಡೋ ಹಸಿವಿದೆ ಬೆಳವಣಿಗೆಯ ಎಲ್ಲವನ್ನು ಮಾಡಬೇಕಾದ ಹಸಿವಿರುವಾಗ ಪೋಷಣೆ ಕೂಡ ಹೆಚ್ಚು ಬೇಕು. ಹಾರ್ಲಿಕ್ಸ್ ನಲ್ಲಿದೆ ಬಯೋ ಅವೈಲೇಬಲ್ ನ್ಯೂಟ್ರಿಯಂಟ್ಸ್, ಇವುಗಳು ಶರೀರದ ಕಣ ಕಣದಲ್ಲೂ ಸೇರಿಕೊಳ್ಳುತ್ತವೆ ಮತ್ತು ಮಕ್ಕಳಿಗೆ ನೀಡುತ್ತವೆ ಹೆಚ್ಚು ಪೋಷಣೆ. ಹಾರ್ಲಿಕ್ಸ್ ಮಾಡುತ್ತೆ ಮಕ್ಕಳನ್ನು ಹೆಚ್ಚು ಟಾಲ್, ಹೆಚ್ಚು ಸ್ಟ್ರಾಂಗ್, ಹೆಚ್ಚು ಶಾರ್ಪ್. ಹಾರ್ಲಿಕ್ಸ್ ಬೆಳೆಯಬೇಕೆನ್ನು ಹಸುವೆ ಕಣ ಕಣದಲ್ಲಿದೆ. ಮೊದಲ ಗುಟುಕಿನಲ್ಲೇ ಫ್ಲೇವರ್ನ ಪರಿಪೂರ್ಣ ಅನುಭವ. ಪ್ರಸ್ತುತವಿದೆ ತಾಜ್ ಮೆಹಲ್ನ ಅದೇ ರುಚಿ ಈಗ ಒಂದು ಹೊಸ ಪ್ಯಾಕ್ನಲ್ಲಿ. ಅರೆ ಹುಜೂರ್, ವಾಹ್ ತಾಜ್ ಅನ್ನಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ತಾವು ಹೋಗ್ತಾ ಇದ್ದೀರ ಗೃಹಲಕ್ಷ್ಮಿ ವಿಶೇಷ ಕಾರ್ಯಕ್ರಮ. ನಮ್ಮೊಂದಿಗಿದ್ದಾರೆ ಸೌಭಾಗ್ಯ ಅಶೋಕ್ ಕೊಪ್ಪ ಅನ್ನೋಂಥವ್ರು. ಅವರು ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು. ಯಾವ ವಾರ ಯಾವ ದೇವರಿಗೆ ಅಥವಾ ಯಾವ ದೇವತೆಗೆ ಪೂಜೆ ಮಾಡಿದ್ರೆ, ಯಾವ ಗ್ರಹಕ್ಕೆ ಪೂಜಾವನ್ನ ಮಾಡಿದ್ರೆ ನಮ್ಗೆ ಶ್ರೇಯಸ್ಕರ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದಾರೆ. ಇಷ್ಟೊತ್ತು ನಾವು ಬುಧವಾರದವರೆಗೂ ಮಾತಾಡಿದ್ವಿ, ಬನ್ನಿ ಹಾಗಿದ್ರೆ ಗುರುವಾರದ ಮುಂದೆ ಕೇಳ್ತಾ ಹೋಗೋಣ. ಅಮ್ಮ, ಇವಾಗ ಇಷ್ಟೊತ್ತು ತಾವು ಬುಧವಾರದವರೆಗೂ ಹೇಳಿದ್ರಿ, ಇವಾಗ ನೆಕ್ಸ್ಟ್ ಬರುವಂತದ್ದು ಗುರುವಾರ. ಸೊ ಗುರುವಾರ ಯಾವ ದೇವ್ರಿಗೆ ಪೂಜೆ ಮಾಡಿದ್ರೆ ಅಥವಾ ಯಾವ ಗ್ರಹಕ್ಕೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ? ಗುರುವಾರ ಇದಕ್ಕೆ ಹೆಸರೇ ಹೇಳುವ ಬಗ್ಗೆ ಗುರುಗಳ ವಾರ ಇಲ್ಲ. ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಮತ್ತೆ ಮಧ್ವಾಚಾರ್ಯ, ಶಂಕರಾಚಾರ್ಯ, ಹಿಂಗೆ ಗುರುಗಳು ಅಂತ ಹೇಳ್ತಾರೆ. ಆದ್ರೆ ಎಲ್ಲರಿಗೂ ಎಷ್ಟೊಂದು ಜನ ಗೊತ್ತಿಲ್ಲ. ಗುರುಗಳಿಗೆ ಮಹಾಗುರು ದಕ್ಷಿಣೇಶ್ವರ, ದಕ್ಷಿಣಾಮೂರ್ತಿ, ಮೊದಲು ಅವನ ಸ್ಮರಣೆ ಮಾಡಬೇಕು. ಮಹಾದೇವ ಮಹೇಶ್ವರ ಅವನೇ ಗುರುವಾಗಿದ್ದಾನೆ ಎಲ್ಲರಿಗೂ. ಮೊದಲು ಅವನ ಸ್ಮರಣೆ ಮಾಡ್ಬೇಕು ನಾವು. ಎಷ್ಟೊಂದು ಜನ ಗೊತ್ತಿಲ್ಲ. ನಾವು ಗುರುಗಳ ಕೂಡಲೇ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಅಷ್ಟೇ ಹೇಳ್ತಾರೆ. ಬಟ್ ಅವರಿಗೂ ಗುರು ಅವನು ದಕ್ಷಿಣ ಮೂರ್ತಿ ಅಂತ, ದಕ್ಷಿಣೇಶ್ವರ ಅಂತ. ಮೊದಲು ಅವನ ಸ್ಮರಣೆ ಮಾಡ್ಕೋಬೇಕು ನಾವು. ಅದೇ ಅದೇ ಹೇಳದಾಗೆ ಶಿವ. ಈಗ ಗುರುಗಳಂದ್ರೆ ಅವ್ರಿಗೆ ಹಳದಿ ಕಲರದ ಹೂವು ಯಾವುದು ಅದ್ರ ಇಷ್ಟ ಆಗುತ್ತೆ. ದಾಸವಾಳ ಇರಬೇಕು, ಸೇವಂತಿಗೆ ಇರ್ಬೋದು. ಗುರುಗಳಿಗೆ ಅಂದ್ರೆ ಸಂಪಿಗೆ ಹೂವು ತುಂಬಾ ಇಷ್ಟ ಗುರುಗಳಿಗೆ. ಸಂಪಿಗೆ ಹೂವು ಇರಿಸ್ಬೋದು, ಬಿಳಿ ಇದು ಕೆಂಪು ದಾಸ, ಇದು ಹಳದಿ ದಾಸವಾಳವ, ಸೇವಂತಿಗೆ ಹೂವ, ಈ ರೀತಿ ಎಲ್ಲಾ ಏರಿಸಿದ್ರೆ ಅವರಿಗೆ ತೃಪ್ತಿ ಆಗುತ್ತೆ, ಇಷ್ಟವಾಗುತ್ತೆ. ಗುರು ಗ್ರಹ ಬೃಹಸ್ಪತಿ ಅಂತ ಹೇಳ್ತಾರೆ. ಬೃಹಸ್ಪತಿ ಸೇಮ್ ಗುರು ಅಂದ್ರೆ ಹಾಗೇನೆ, ಎಲ್ಲ ಹಳದಿ ಬಣ್ಣದ ವಸ್ತುಗಳು. ಮತ್ತೆ ಗುರುಗಳಿಗಂದ್ರೆ ಕಡಲೆ ತುಂಬಾ ಇಷ್ಟ. ಕಡಲೆ ಎಲ್ಲರ ಮನೆಯಲ್ಲೂ ಇರುವಂತದ್ದು. ಎಷ್ಟೊಂದು ದೇವಸ್ಥಾನದಲ್ಲಿ ಅದ ಕಡಲೆ ಕಾಳಿನ ಹಾರ ಮಾಡಿ ಹಾಕ್ತಾರೆ. 108 ಕಡಲೆ ಹಾರ ಮಾಡಿ ಹಾಕಿದ್ರೆ ನಮ್ಮ ಇಷ್ಟಾರ್ಥಗಳು ನಾವು ಬೇಡ್ಕೊಂಡಿದ್ದು ಆಗತ್ತೆ ಅಂತ ಹೇಳ್ತಾರೆ ಈ ರೀತಿ. ಮತ್ತೆ ಅದ ಕಡಲೆಕಾಳು ಪಾಯಸ, ಮತ್ತೆ ಕಡಲೆಕಾಳು ಉಗುರಿ ಈ ರೀತಿ. ಆಮೇಲೆ ಗುರುವಾರಕ್ಕೆ ಮಹಾವಿಷ್ಣುನು ಸೇರಿಸ್ತಾರೆ. ವಿಷ್ಣು ನಾನ ಹೇಳಿದೆ ಬುಧವಾರದಲ್ಲಿ, ವಿಷ್ಣು ಬರೀ ಗಣಪತಿಗಷ್ಟೇ ಹೇಳ್ಬಂದ್ರಿ. ಮಹಾವಿಷ್ಣುವೆ ಏನಿಷ್ಟ ಅವನಿಗೆ, ಏನೂ ಸಿಗ್ಲಿಲ್ಲ ಅಂದ್ರೆ ಒಂದು ತುಳಸಿ ದಳ ಏರಿಸಿದ್ರು ಅವನಿಗೆ ತೃಪ್ತಿ ಆಗುತ್ತೆ. ಅದು ಎಷ್ಟೋ ನಾವು ತುಲ ಬಂಗಾರ ಹಾಕಿದಾಗ. ವಿಷ್ಣುಗೆ ಸಂಪಿಗೆ ತುಂಬಾ ಇಷ್ಟ.
ತುಳಸಿ ತುಂಬಾ ಇಷ್ಟ. ಅದೇ ರೀತಿ ಗುರುಗಳಿಗೂ ಅಷ್ಟೇ, ಅವರಿಗೆ ಕಣಗಿಲೆ ಹೂವು, ಹಳದಿ ಬಣ್ಣದ ಹೂವು, ಮತ್ತೆ ಸಂಪಿಗೆ, ಜಾಜಿ, ಮಲ್ಲಿ, ಗುಲಾಬಿ ಹೂವು ಗುರುಗಳಿಗೆ ತುಂಬಾ ಇಷ್ಟ. ಗುರುವಾರ ದಿನ ಅಂದ್ರೆ ಗುರುಗ್ರಹಕ್ಕೆ ಪೂಜೆ ಮಾಡಿದ್ರೆ ಹಳದಿ ಬಣ್ಣದ ಹೂವನ್ನ ಇಸೋದು, ಜೊತೆಗೆ ಕಡಲೆಯಿಂದ ಮಾಡಿದಂತ ಪದಾರ್ಥಗಳು ಇಸಿದ್ರೆ ಒಳ್ಳೇದು ಅಂತೀರಾ. ಅದೇ ರೀತಿ ಶುಕ್ರವಾರ ಅಂತ ಬರುತ್ತೆ. ಸೊ ಶುಕ್ರವಾರ ಅಂದ್ರೆ ಎಲ್ಲವೂ ಗೊತ್ತಿರುವಂತದ್ದೇ, ಮಹಾಲಕ್ಷ್ಮಿ ವಾರ ಅಂತೀರ ಅಥವಾ ಅಮ್ಮನವ್ರ ವಾರ ಅಂತ ಕೂಡ ಹೇಳ್ತಾರೆ. ಸೊ ಅದ್ರ ವಿಶೇಷತೆಗಳ ಬಗ್ಗೆ ಹೇಳೋದು. ಶುಕ್ರವಾರ ಅಂದ ಕೂಡಲೇ ಎಲ್ರು ಗೊತ್ತು, ತಾಯಿ ಮಹಾಲಕ್ಷ್ಮಿ, ಅವಳ ಕರುಣ ಇಲ್ಲದೆ ಏನೂ ಆಗೋದಿಲ್ಲ. ಆ ಮನೆಯಲ್ಲಿ ಸುಖ ಶಾಂತಿ ಇರಬೇಕಂದ್ರೆ ಅವಳ ಅನುಗ್ರಹ, ಅವಳ ಕರುಣೆ ಬೇಕೇ ಬೇಕು. ನಮಗೆ ಅವಳನ್ನು ಹೊಲಿಸ್ಕೋದು ಅಷ್ಟು ಸುಲಭ ಅಲ್ಲ. ಬೇರೆ ಯಾವ ದೇವರನ್ನು ನಾವು ಬೇಗ ಹೊಲಿಸ್ಕೋಬಹುದು, ಆದ್ರೆ ಲಕ್ಷ್ಮಿನ ಹೊಲಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಅವಳ ಸಲುವಾಗಿ ನಾವು ಸಣ್ಣ ಸಣ್ಣ ಪ್ರಯತ್ನ ಮಾಡಲೇಬೇಕು ನಮ್ಮ ಕಡೆಯಿಂದ. ಈಗ ನಾ ಆಗ್ಲೇ ಹೇಳಿದಾಗ, ಈಗ ಲಕ್ಷ್ಮೀ ದೇವಿ ಆ ಶುಕ್ರವಾರದ ಗ್ರಹ ಅಂದ್ರೆ ಶುಕ್ರ ಗ್ರಹ ಬರುತ್ತೆ, ಶುಕ್ರ ಗ್ರಹ. ಆ ದಿವಸ ನಾವು ಕುಬೇರನ್ನು ಸೇರಿಸಿ ಲಕ್ಷ್ಮೀ ಕುಬೇರನ್ನ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೇದಂತ ಹೇಳ್ತಾರೆ. ಆದ್ರೆ ಲಕ್ಷ್ಮೀ ಕುಬೇರ ಏನಪ್ಪ ಅಂತಾನು ಅನ್ಬಿಡ್ಬೋದು. ಈಗ ಎಲ್ಲ ಗ್ರಹಗಳನ್ನ ಹೇಳಿದ್ನಲ್ಲ ಅವಾಗ್ಲೇ ನಿಮ್ಗೆ, ಎಲ್ಲ ಮಂತ್ರ ಬರೋದಿಲ್ಲ ಅಂದ್ರೆ ಓಂ ಗುರುವೇ ನಮಃ, ಓಂ ಬುಧಾಯ ನಮಃ, ಓಂ ಶುಕ್ರಾಯ ನಮಃ, ಹೀಗೆ ಒಂದ್ ಐದು ಸಲ ಅಂದ್ರೂ ಆ ಗ್ರಹದ ಪೂಜೆ ಮುಗಿತು. ಅದಕ್ಕೆ ಏನು ಇಷ್ಟು ಲಕ್ಷ್ಮಿಗೆ ಇಷ್ಟವಾಗಿದ್ದಲ್ಲ ಕೆಂಪು ವಸ್ತುಗಳು, ಕೆಂಪು ಹೂವು, ಕೆಂಪು ವಸ್ತ್ರಗಳು, ಆಮೇಲೆ ಏನ್ ಬೇಕಾದ್ರು ನೀವು ಅವಳಿಗೆ ಕೊಡ್ಬೋದು. ಆದ್ರೆ ಅವಳು ತುಂಬಾ ಸ್ವಚ್ಛತೆಗೆ ಆದ್ಯತೆ ಕೊಡುವಳು, ಆಕೆಗೆ ಕ್ಲೀನ್, ತುಂಬಾ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಆಮೇಲೆ ಅವಳಿಗೆ ಇಷ್ಟವಾದದ್ದು, ಅವಳಿಗೆ ಸುಗಂಧ ಭರಿತವಾದ ಹೂವು, ಸುಗಂಧ ಭರಿತವಾದ ದೀಪ, ಸುಗಂಧ ಭರಿತವಾದ ಎಣ್ಣೆ ಅವಳಿಗೆ ತುಂಬಾ ಇಷ್ಟ. ಆಗ್ಲೇ ನಾ ಹೇಳದಾಗ ತುಪ್ಪದಲ್ಲಿ ನೀವು ದೀಪ ಹಚ್ಚಿದ್ರೆ ಅವಳಿಗೆ ತುಂಬಾ ಪ್ರೀತಿ. ಆಮೇಲೆ ನಾ ಇಲ್ಲ ಅಂದ್ರೆ ನಾ ಹೇಳಿದಲ್ಲ, ಹಾಗೆ ಐದು ಎಣ್ಣೆ ದೀಪ ಹಚ್ಚಿದ್ರು ತುಂಬಾ ಇಷ್ಟ. ಇನ್ನು ಶುಕ್ರವಾರ ದಿವಸ ಏಲಕ್ಕಿ ಅಂತ ಮನೇಲೇ ಇರುತ್ತೆ, ಏಲಕ್ಕಿ ನಾವು ಎಲ್ಲ ಅಡಿಗೆಗೂ ಉಪಯೋಗ ಮಾಡಬೇಕು. ಆ ಏಲಕ್ಕಿನ ಅದನ್ನ ಪುಡಿ ಮಾಡ್ಬೇಕು, ಪುಡಿ ಮಾಡಿ ಎರಡು ಬತ್ತಿನ ಅದರಲ್ಲಿ ಒಸಿಬೇಕು, ಪುಡಿ ಮಾಡಿ ಆ ಬತ್ತಿನ ಎಣ್ಣೆ ಒಳಗೆ ಹಾಕಿ ಅಥವಾ ತುಪ್ಪದಲ್ಲೇ ಹಾಕಿ ದೀಪ ಹಚ್ಚಿದ್ವಿ ಅಂದ್ರೆ ಅವಳು ಆ ಮನೇಲೆ ನೆಲೆಸ್ತಾಳೆ ಅಂತ, ಅಷ್ಟು ಅವಳಿಗೆ ಪ್ರೀತಿ ಅಂತ. ಏಲಕ್ಕಿ ಸುಗಂಧ, ಶ್ರೀಗಂಧದ ಎಣ್ಣೆ ಇರುತ್ತೆ ಅದರಲ್ಲಿ ಅದನ್ನ. ಆಮೇಲೆ ಇನ್ನೊಂದು, ಸೋಮವಾರ ದಿವಸ ನಾವು ದೀಪ ಹಚ್ಚುವಾಗ ಎರಡು ದೀಪಗಳು ಐದೈದು ಲವಂಗ ಹಾಕಿದ್ರೆ ಆ ಶಿವನಿಗೆ ತುಂಬಾ ಇಷ್ಟ. ಆ ಎಣ್ಣೆ, ಈಗ ನಾವು ಎಣ್ಣೆ ತಯಾರು ಮಾಡಿ ಇಟ್ಟಿದ್ದೀವಲ್ಲ, ಆ ಎಣ್ಣೆ ಒಳಗೆ ಒಂದೆರಡು ದಾಲ್ಚಿನ್ನಿ ಹಾಕಿದ್ರೆ, ದಾಲ್ಚಿನ್ನಿ ಹಾಕಿಟ್ರು ಅಂದ್ರೆ ಆ ದಾಲ್ಚಿನ್ನಿ ವಾಸನೆ ಶಿವನಿಗೆ ತುಂಬಾ ಪ್ರೀತಿ ಅಂತ ಹೇಳ್ತಾರೆ. ಅದೇ ರೀತಿ ಲಕ್ಷ್ಮಿಗೆ ಏಲಕ್ಕಿ ಪುಡಿಯಿಂದ ತಯಾರು ಮಾಡಿದ ಬತ್ತಿ ಹಾಕಿದ್ರಿಂದ ಅವಳು ಆ ಮನೆಯಲ್ಲೇ ನೆಲೆಸ್ತಾಳೆ ಅಂತ. ಯಾವ ಮನೆಯಲ್ಲಿ ಆ ಗೃಹಿಣಿಯನ್ನವಳು ಖುಷಿಯಾಗಿ ಸಂತೋಷವಾಗಿ ಇರ್ತಾಳೆ ಆ ಮನೆಯಲ್ಲಿ ದೇವರುಗಳು ನೆಲೆಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಲಕ್ಷ್ಮೀ ದೇವಿ ಅನುಗ್ರಹ ಬೇಕು, ಅವಳನ್ನ ಖುಷಿ ಪಡಿಸಿದ್ರೆ ಅವಳು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾಳೆ. ಶನಿವಾರ ಅಂದ್ರೆ ಎಲ್ಲರಿಗೂ ಗೊತ್ತು, ಶನಿದೇವನ ವಾರ ಅಂತ, ಆಂಜನೇಯನ ವಾರ ಅಂತ ಹೇಳ್ತಾರೆ. ಆ ದಿವಸದಲ್ಲಿ ಶಿವನ ಅನುಗ್ರಹನೂ ಇರುತ್ತೆ. ಹೇಗೆ ಸೋಮವಾರ ರವಿವಾರದಾಗ ಶಿವನ ಅನುಗ್ರಹ ಇರುತ್ತೋ ಹಾಗೆ ಶನಿವಾರದಾಗೂ, ಅದಕ್ಕೆ ಶನೀಶ್ವರ ಅಂತ ಹೇಳ್ತಾರೆ. ಶನಿ ಮತ್ತೆ ಈಶ್ವರ ಇಬ್ಬರದ್ದು ವಾರ ಇರುತ್ತೆ ಅಂತ. ಆಂಜನೇಯ ಸ್ವಾಮಿ ಇರುತ್ತೆ, ಅವಾಗ್ಲೇ ಹೇಳ್ತಾಗೆ ಶನಿ ದೇವರಿಗೆ ನಾವು ಓಂ ಶನಿಶ್ಚರಾಯನಮ ಅಂತಾನು ಹೇಳ್ಬೋದು. ಆಂಜನೇಯ ಮಂತ್ರ ಬಂದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಓಂ ಆಂಜನೇಯ ಆಯನಮ ಅಂತಾನು ಹೇಳ್ಬೋದು ನಾವು. ಆಮೇಲೆ ಶಿವನಿಗೆ, ಈಗ ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ಎಣ್ಣೆಯಲ್ಲಿ ಇದು ಮನೆಯಲ್ಲಿ ಹಚ್ಚಬಾರದು ಅಂತ ನಿಮ್ಗೆ ಹೇಳಿದೆ. ಆಗ ಶಿವನಿಗೆ ಮತ್ತೆ ಆಂಜನೇಯನಿಗೆ, ಶಿವನಿಗೆ ಮತ್ತೆ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಎಳ್ಳೆಣ್ಣೆ ದೀಪನ ಮನೆಯಲ್ಲಿ ಹಚ್ಚಬಾರದು, ಮನೆಯಲ್ಲಿ ಹಚ್ಚುವಾಗಿಲ್ಲ, ಅದರಿಂದ ನೆಗೆಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ಶನಿವಾರ ಎಳ್ಳೆಣ್ಣೆಯಿಂದ. ಎಳ್ಳೆಣ್ಣೆ ಅಂದ್ರೆ ನಮ್ಮ ಕರ್ಮ ಫಲನ ಕಳೆಯೋದಂತ, ಅದನ್ನ ಮನೆಯಲ್ಲಿ ಹಚ್ಚಿದ್ರೆ ಅಷ್ಟು ಒಳ್ಳೇದಲ್ಲ ಅಂತ. ಅದನ್ನ ನಾವು ದೇವಸ್ಥಾನದಲ್ಲಿ ಹಚ್ಚಬಹುದು, ಹೋಗಿ ಆಂಜನೇಯ ದೇವಸ್ಥಾನದಲ್ಲಿ ಹಚ್ಚಬಹುದು, ಶನಿದೇವರ ದೇವಸ್ಥಾನದಲ್ಲಿ ಹಚ್ಚಬಹುದು ಹೋಗಿ. ಆದ್ರೆ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಬಹುದು, ಅದರಿಂದ ನಮಗೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಶಿವನಿಗೆ ಶನಿವಾರ ದಿವಸ ಎಳ್ಳೆಣ್ಣೆ ದೀಪ ದೇವಸ್ಥಾನದಲ್ಲಿ ಹಚ್ಚಿದ್ರೆ ತುಂಬಾನೇ ಒಳ್ಳೇದಂತ ಹೇಳ್ತಾರೆ, ಅದರಿಂದ ನಾವು ಕೇಳ್ಕೊಂಡಿದ್ದಾಗುತ್ತೆ ಅಂತ ಹೇಳ್ತಾರೆ. ವೀಕ್ಷಕರು ನೈವೇದ್ಯ ಆಂಜನೇಯ ಮತ್ತೆ ಶನಿದೇವರಿಗಂದ್ರೆ ಎಳ್ಳುಂಡೆ ಮಾಡಿದ್ದ, ಬೆಲ್ಲದಿಂದ ಮಾಡಿದ್ದು. ಶನಿದೇವರಿಗೆ ಅಂದ್ರೆ ಎಳ್ಳು, ಎಳ್ಳು ತುಂಬಾ ಪ್ರೀತಿ. ಕಪ್ಪು ಎಳ್ಳ ಬೆಲ್ಲ ಹಾಕಿ ಮಾಡಿದ ಚಿಗಳಿ ಚಿಗಳಿ ಅಂತಾನು ಹೇಳ್ತಾರೆ ಅದು ಉಂಡೆ. ನಮ್ಮಲ್ಲಿ ಎಳ್ಳುಂಡೆ ಅಂತ ಹೇಳ್ತೀವಿ ನಾವು, ಎಳ್ಳುಂಡೆ ತುಂಬಾ ಇಷ್ಟ. ಆಮೇಲೆ ಆಂಜನೇಯನಿಗೂ ಅಷ್ಟೇ,
ಆಂಜನೇಯನಿಗೆ ಮತ್ತೆ ಶನಿ ದೇವರಿಗೆ ಶನಿವಾರ ದಿವಸ ಉದ್ದಿನ ವಡೆ ನೈವೇದ್ಯ ನೀಡಿದ್ವಿ ಅಂದ್ರೆ ನಮ್ಗೆ ಇಷ್ಟಾರ್ಥಗಳು ನೆರವೇರ್ತವೆ ಅಂತ ಹೇಳ್ತಾರೆ. ಸರಿ ಸರಿ, ಇಷ್ಟೆಲ್ಲ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು ನೋಡಿ ವೀಕ್ಷಕರೇ. ಸೌಭಾಗ್ಯ ಅವರು ಎಷ್ಟೊಂದೆಲ್ಲ ಮಾಹಿತಿಗಳನ್ನ ತಮ್ಮೂರ್ಗು ತಲುಪಿಸಿದ್ರು ಅಂದ್ರೆ ಯಾವ್ಯಾವ ವಾರ ಯಾವ್ಯಾವ ದೇವರುಗಳಿಗೆ ಪೂಜೆ ಮಾಡಿದ್ರೆ ಒಳ್ಳೇದು, ಯಾವ ಯಾವ ರೀತಿ ನೈವೇದ್ಯ ಕೊಟ್ರೆ ಒಳ್ಳೇದು, ಯಾವ ರೀತಿ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಪ್ರತಿಯೊಂದು ಕೂಡ ಎಳೆಯಾಗಿ ತಮ್ಮ ಮುಂದೆ ಇಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಮೇಡಮ್, ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಮುಂದೆ ಮಾತನಾಡಿದಕ್ಕೆ ತುಂಬಾ ಧನ್ಯವಾದಗಳು. ಈ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ನನಗೆ ಮಾತನಾಡಕ್ ಅವಕಾಶ ಕೊಟ್ಟು ನಮ್ಮ ಜನಗಳಿಗೆ ಅವರು ಏನ್ ತಪ್ಪು ಮಾಡ್ತಾ ಇದ್ರು ಅದನ್ನು ತಿದ್ದುಕೊಂಡು ಒಳ್ಳೆ ರೀತಿಲಿ ಮಾಡ್ಲಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ MP ನ್ಯೂಸ್ ಟಿವಿಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಶಿಕ್ಷಕರಿ ನೋಡಿದ್ರಲ್ವಾ, ತಾವು ಪೂಜಾ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ತಿಳಿದನು ಕೆಲವೊಂದಿಷ್ಟು ತಪ್ಪುಗಳು ಆಗ್ತಾ ಇತ್ತು ಅನ್ಸುತ್ತೆ. ಮೇಡಮ್ ಅವ್ರು ಹೇಳಿ ಆದ್ಮೇಲೆ, ಸೌಭಾಗ್ಯ ಅವ್ರು ಹೇಳಿ ಆದ್ಮೇಲೆ ಅವೆಲ್ಲ ತಪ್ಪುಗಳನ್ನ ತಾವು ಗಮನದಲ್ಲಿ ಇಟ್ಕೊಂಡು ಪೂಜಾ ಮಾಡ್ತೀರಾ, ಹಾಗೆ ಅದರಿಂದ ತಾವು ಒಳ್ಳೆ ಫಲಗಳನ್ನ ಪಡಿತೀರಾ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೂ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ಮತ್ತೊಂದು ಗೃಹಿಣಿಯ ಜೊತೆಗೆ ಅಥವಾ ಮತ್ತೊಬ್ಬ ವಿಶೇಷ ಮಹಿಳೆಯೊಂದಿಗೆ ಮತ್ತೆ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಮತ್ತೆ ತಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ MP ನ್ಯೂಸ್ ಕನ್ನಡ, ನಿಮ್ಮ ಸುದ್ದಿಗೆ ನಾವು ಸದಾ ಸಿದ್ಧ. ಸಬ್ಸ್ಕ್ರೈಬ್ ಅವರ್ ಚಾನಲ್, ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್.